ಸೊ ಇತ್ತೀಚೆಗೆ ನಾನು ಗಮನಿಸ್ತಾ ಇದ್ದೀನಿ ನಿಮ್ಮ ಸಿನಿಮಾಗಳು ಅಂತ ಬಂದಾಗ, ಸೊ ನಿಮ್ಮ ಪಾತ್ರ ಯಾವ ರೀತಿ ಆಗಿರುತ್ತೋ ನಿಮಗೆ ಕೊಡ್ತಾ ಇರುವಂತ ಹೆಸರು ಅಷ್ಟೇ ಡಿಫ್ರೆಂಟ್ ಆಗಿದೆ. ಸರಗ ಇಂದ ನಿಮ್ಗೆ ಆಗಿರ್ಬೋದು, ಆಮೇಲೆ ಇಂದು ಇದರಲ್ಲೂ ಕೂಡ ನೋಡಿದೀನಿ ನಾಗಸಾಕಿ. ಸೊ ಇವೆಲ್ಲ ಏನೋ ಒಂಥರ, ಸೊ ನೀವ್ ಎಷ್ಟು ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ತಿರೋ ನಿಮ್ ಕರೆ ಹೆಸರು ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಅದ್ ಎಷ್ಟು ನಿಮ್ಗೆ ಏನೋ ಒಂಥರ ಖುಷಿ ಆಗುತ್ತಾ ಇಲ್ಲ ಹಿಂಗ ಅನ್ಸುತ್ತೆ? ಈ ಕ್ರೆಡಿಟ್ ಗಳೆಲ್ಲ ಡೈರೆಕ್ಟರ್ ಗೆ ಹೋಗ್ಬೇಕು, ಅದು ಅವ್ರ ಯೋಚನೆಗಳು. ಪಾಪ ನಮ್ದೇನಿರಲ್ಲ, ಅವ್ರ ಹಗಲು ರಾತ್ರಿ ಕುತ್ಕೊಂಡು ಅದೊಂದು ಪೋರ್ಟ್ರೇಟ್ ಮಾಡ್ಕೊಂಡು ಅವ್ರು ಇಡೋ ಅಂತ ಹೆಸರುಗಳು. ಮೇ ಬಿ ಅದು ನಾವು ಮಾಡಿ ಅದು ಅವ್ರು ಅನ್ಕೊಂಡಂಗೆ ರೀಚ್ ಆದಾಗ ಮೇ ಬಿ ಆ ಹೆಸರುಗಳಿಗೆ ಒಂದು ಶೈನಿಂಗ್ ಬರ್ತಿದೆ. ನಾನು ಈಗ ಒಂದು 15 ಸಿನಿಮಾ ಮಾಡಿದೆ ಒಟ್ಟಿಗೆ, ಒಂದು 15 ಸಿನಿಮಾ ಅಡುಗೆ ಮಾಡಿದೀವಿ ಅನ್ಸುತ್ತೆ. ರಿಲೀಸ್ಗೆ ಒಂದಷ್ಟು ಇದೆ, ಒಂದಷ್ಟು ರಿಲೀಸ್ ಆಗಿದೆ. ಸಲಗರ ಅಂತ ಇಬ್ಬರು ಫಸ್ಟ್ ಟೈಮ್ ಬರ್ತಿದೀವಲ್ಲ ಈಗ. ಹಾಂ, ಅದಾದಮೇಲೆ ಈಗ ಗೌಳಿ ಮೂವತ್ತು, ಇನ್ನೂ ಒಂದು ಎರಡು ಮೂರು ಮಾಡ್ತಿದ್ದೀವಿ, ನಡೀತಿದೆ, ಮಾಡಿರೋದು ರಿಲೀಸ್ ಆಗಿದೆ. ಸೊ ಆ ಕ್ರೆಡಿಟ್ ಎಲ್ಲ ಅವ್ರದ್ದೆ, ಅವ್ರು ಏನು ಹೇಳಿರ್ತಾರೋ ಅದನ್ನು ನಾನು ಇನ್ನು ಬಹುಶಃ ಫುಲ್ಫಿಲ್ ಮಾಡ್ತಿದ್ದೀವಿ. ಸೊ ಆ ಪಾತ್ರಗಳು ಚೆನ್ನಾಗಿ ಮಾಡಿದರೆ ಹುಡುಗರು ಅಂದಾಗ ಆಟೋಮೆಟಿಕಲಿ ಆ ಹೆಸರಿಗೆ ಅದೊಂದು ಶೈನಿಂಗ್ ಬರುತ್ತೆ, ಹಂಗಾಗಿ ಆ ಹೆಸರುಗಳು ಓಡ್ತಿದೆ. ಇದು ಕ್ರೆಡಿಟ್ ಎಲ್ಲ ಡೈರೆಕ್ಟರ್ಗೆ. ನಿಮ್ಗೆ ಹೆಂಗೆ ಅನ್ಸುತ್ತೆ? ನೋಡಿ, ಒಂದು ಯಾವಾಗಲೂ ಕೂಡ ಆಡಿಯನ್ಸ್ಗೆ ಹೆಸರು ಕ್ಯಾಚ್ ಆಗಿರಬೇಕು. ಅವ್ರಿಗೆ ಅವ್ನು ಪರ್ಫಾರ್ಮೆನ್ಸ್ ಮಾಡಿದ ಮೇಲೆ ಅದು ಇನ್ಫೆಕ್ಟ್ ಆದ ಆದರೆ ಅವನ್ನ ಅದ್ರ ನಂತರ ಏನು ಮಾಡ್ತಾನೆ, ಆ ಹೆಸರಲ್ಲಿ ಕರೆಕ್ಷನ್ ಮಾಡ್ತಾನೆ. ಸೊ ಕ್ಯಾಚ್ ಅದ ಹೆಸರು ಇರಲೇಬೇಕು, ಹಂಗೆ ಆ ಹೆಸರು ತಕ್ಕಂತೆ ಇವ್ರ ಪರ್ಫಾರ್ಮೆನ್ಸ್ ಇರಬೇಕು. ಅದಕ್ಕೆ ಇವ್ರು ಆ ಥರ ಪರ್ಫಾರ್ಮರ್ ಅಂತ ಹೇಳ್ಬಿಟ್ಟು ಇವರಿಗೆ ಕಾಟ್ಲಾ, ಕಾಕ್ರೋಚ್ ಮತ್ತು ಬೇರೆ ಬೇರೆ ಥರದ ಹೆಸರು ಕೊಟ್ಟಿರೋದು, ಕೊತ್ತಂಬರಿ ಆ ಥರ. ಇಂಟರ್ವ್ಯೂ ಎಲ್ಲ ಅದ್ರ ಬಿಡ, ಆ್ಯಕ್ಟ್ ಮಾಡೋದು ಸೀದಾ ಸೀದಾ ಇದೇ ಅಂತ ಹೇಳೋ. ಎನ್ ಎಸ್ ಡಿ ಲೆಕ್ಚರರ್ ಆಗಿ ಆಕ್ಚುಲಿ ಇವನು ಇದನ್ನ ಸ್ವಲ್ಪ ರೋಸ್ ಆಗ್ಬಿಡ್ತಾರೆ ಮಾತಾಡೋಲ್ಲ ಜಾಸ್ತಿ. ಅದ್ರ ಮೇಲೆ ಹೇಳ್ಬಿಡ್ತೀನಿ ಅವ್ರಿಗೆ, ಸುದ್ದಿ ಬರ್ತಿದ್ದಾನ ನಂದು ಬೇಗ ಮುಗಿಸ್ಬಿಡಿ ಮತ್ತೆ ಅವ್ರು ಹಾಕೊಳ್ಳಿ ಅಂತ ಹೇಳ್ಬಿಡ್ತೀನಿ ನಾನು. ಅದಕ್ಕೆ ನಾವು ಕಾಂಬಿನೇಷನ್ ಕೂರಿಸ್ಬಿಟ್ಟಿದ್ದೀವಿ ಸರ್, ಅದ್ಭುತ ನಟ. ಇನ್ನೊಂದು ವಿಶೇಷ ಇದೆ, ಇನ್ನೊಂದು ವಿಶೇಷ ಸರ್, ಎನ್ ಎಲ್ ಡಿ ಅಂದ್ರೆ ನಿಮ್ಗೆ ಗೊತ್ತು, ಒಂದೊಂದು ರಾಜ್ಯದಿಂದ ಒಬ್ಬರನ್ನ ಮಾತ್ರ ಆಯ್ಕೊಂತಾರೆ. ಸಾವಿರಾರು ಜನದಲ್ಲಿ 1,000,000 ಜನದಲ್ಲಿ 20-25 ಜನ ಒಂದು ವರ್ಷಕ್ಕೆ ಆಯ್ಕೊಳ್ಳೋ ಅಂತ ಕಡೆ ಲೆಕ್ಚರರ್ ಆಗಿದ್ದು. ಪಾಕಿಸ್ತಾನದಲ್ಲೆಲ್ಲ ಅವನು ಡ್ರಾಮಾಗಳು ಅದೆಲ್ಲ ಮಾಡಿದವನು. ಇನ್ನು ಯಾವ್ದು ವಿಲನ್ ಬಿಟ್ಬಿಡಲ್ಲ ತಾನೆ ನೀವು, ವಿಲನ್ ಕಂಟಿನ್ಯೂ ಮಾಡ್ತಿರ್ತಾನೆ? ಖಂಡಿತ ಖಂಡಿತ, ಅದು ಅದೇ ನನ್ನ ಫುಡ್ ಬ್ರೆಡ್. ಹಂಗೆ ಆದ್ರೆ ಇವು ಒಂದು ಒಳ್ಳೆ ಕಾಂಬಿನೇಷನ್. ನನಗೆ ಸಿನಿಮಾ ಯಾವುದೇ ಇರಲಿ, ಫಸ್ಟ್ ಅವ್ರು ಕತೆ ಹೇಳಕ್ ಮುಂಚೆ, ಇಲ್ಲ ಸರ್ ಅದೇ ಈ ಪಾತ್ರ ಎಸ್ ಶೆಟ್ಟಿ ಮಾಡ್ತಿದ್ದಾರೆ ಅಂದ್ರೆ ನಾನು ಅದು ಕೇಳಕ್ ಹೋಗಲ್ಲ, ನಾ ಮಾಡ್ತೀನಿ ಅಂತ ಹೇಳ್ತೀನಿ. ಬಿಕಾಸ್ ಚೆನ್ನಾಗಿರುತ್ತೆ, ನಮ್ಗೆ ಏಜೆಂಟ್ ಕಾಟ ಕೊಟ್ಕೊಂಡು ನಾವಿಬ್ರು ಸೆಟ್ಟಲ್ಲಿ ಅದೊಂದು ಬೇರೆ ರಾಪ ನಮ್ಮಿಬ್ಬರದು. ಸೊ ನಮ್ಗೆ ಅದು ಗೊತ್ತಾಗೋದಿಲ್ಲ ಎಷ್ಟು ದಿನ ಜೊತೆಲಿದ್ರು. ನಾವು ಒಂದೇ ರೂಮ್ ತೊಗೊಂಬಿಡ್ತೀವಿ, ಒಂಚೂರು ದೊಡ್ಡ ರೂಮ್ ಕೊಡ್ಬಿಡಿ ಸರ್, ನಾನು ಎಷ್ಟಲ್ಲಿ ಎಂಜಾಯ್ ಮಾಡ್ತೀವಿ, ತುಂಬ ಚೆನ್ನಾಗಿತ್ತು. ಅದು ಯಾವುದೋ ಒಂದು ನಾವು ಯಾವುದೋ ಕಾಲೇಜ್ ಡೇಸು ಕಳೆದಂಗೆ ನಂದು ಒಂದು ಹಂಗೆ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಯಶವನೇ ಅಂದರೆ ಆರಾಮಾಗಿ ಮಾಡ್ತೀನಿ ಅಂತ, ಇಲ್ಲ ನಾನು ಯಾವ್ದಾದ್ರು ಇದ್ರೆ ಒಂದು ಪಾತ್ರ ಇದ್ರೆ ನಾನು ತಕ್ಕಂತ ಸರ್ ಯಶಕ್ಕೆ ಚೆನ್ನಾಗಿರುತ್ತೆ ನೋಡಿ ಸರ್ ಇದು ಅಂತ, ಅವನ್ನೆಲ್ಲ ಹೋದಾಗ ಸರ್ ಸುದೀಕ್ ಚೆನ್ನಾಗಿರುತ್ತೆ ನೋಡಿ ಇದು ಅಂತ, ಆಗ ಅದು ವರ್ಕ್ ಆದಾಗ ಹಂಗೆ ಕೆಲಸ ಮಾಡ್ತೀನಿ. ಗೌಳಿದು ಹಂಗೆ ಆಗಿದೆ ಆ್ಯಕ್ಚುಲಿ, ಪಾತ್ರ ಹುಡುತ್ತಿದ್ದಾಗ ಗೌಳಿದು ಹಂಗೆ ಆಗಿದ್ದು. ಒಬ್ಬ ಒಳ್ಳೆ ಥಿಯೇಟರ್ ಆರ್ಟಿಸ್ಟ್ ಬೇಕು ಅಂತ ಸೂರ ಅವರು ಹುಡುಕಿದ್ದಾರೆ. ಯಶ್ ನೋಡಿ ನಿಮ್ಗೆ ಹಂಗೆ ಒಂದು ಒಳ್ಳೆ ಪರ್ಸನಾಲಿಟಿ ಇರ್ಬೇಕು ಯಶ್ ಇದ್ರು ನೋಡಿ ಅಂತಂದ್ರೆ ಅವ್ರು ಕರೆಕ್ಟ್ ಸಾರ್ ಒಳ್ಳೆ ಟೈಮಲ್ಲಿ ಹೇಳಿದ್ರೆ ಅಂತ, ಹಂಗಾಗಿ ಇಬ್ಬರು ಗೌಳಿಲಿ ಮಾಡಿದ್ವಿ. ಅದು ಒಳ್ಳೆ ಪಾತ್ರ.